ಜಮ್ಮು ವಿಭಾಗದ ರಜೌರಿ ಜಿಲ್ಲೆಯ ತಾರ್ಕುಂಡಿ ಸೆಕ್ಟರ್ನಲ್ಲಿ ನಿಯಂತ್ರಣ ರೇಖೆ ಉದ್ದಕ್ಕೂ ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಸೇನೆಯ ಜೂನಿಯರ್ ಕಮಿಷನರ್ ಆಫೀಸರ್ ಬುಧವಾರ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಸೇನೆಯು ಬುಧವಾರ ಬೆಳಗ್ಗೆ ರಜೌರಿಯಲ್ಲಿನ ನಿಯಂತ್ರಣ ರೇಖೆಯ ಉದ್ದಕ್ಕೂ ತಾರ್ಕುಂಡಿ ಸೆಕ್ಟರ್ನ ಕೆಸರ್ಗೇಲ್ ಪ್ರದೇಶದಲ್ಲಿ ಸಣ್ಣ ಶಸ್ತ್ರಗಳನ್ನು ಬಳಸಿ ಕದನ ವಿರಾಮ ಉಲ್ಲಂಘನೆಗೆ ಆಶ್ರಯಿಸಿದೆ ಎಂದು ರಕ್ಷಣಾ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಜೆಸಿಒಗೆ ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಗಾಯಗಳಾಗಿವೆ ಮತ್ತು ಅವರನ್ನು ತಕ್ಷಣ ಸೇನಾ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಯಿತು. ಆದರೆ ಅವರು ಹೆಚ್ಚಿನ ಗಾಯದಿಂದಾಗಿ ಮೃತಪಟ್ಟರು ಎಂದು ಅವರು ಹೇಳಿದರು ಮತ್ತು ಭಾರತೀಯ ಸೇನೆಯು ಬಲವಾಗಿ ಪ್ರತೀಕಾರ ತೀರಿಸಿಕೊಂಡಿತೆಂದು ತಿಳಿಸಿದರು. ರಜೌಶರಿಯ ನೌಶೇರೆ ಸೆಕ್ಟರ್ನಲ್ಲಿ ಎಲ್ಒಸಿ ಉದ್ದಕ್ಕೂ ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಮತ್ತೊಂದು ಜೆಒಸಿ ಕೊಲ್ಲಲ್ಪಟ್ಟ 3 ದಿನಗಳ ನಂತರ ಇತ್ತೀಚಿನ ಘಟನೆ ನಡೆದಿದೆ. ಶನಿವಾರ ಬಿಎಸ್ಎಫ್ ಪಾಕಿಸ್ತಾನದಿಂದ ಜಮ್ಮು ಪ್ರದೇಶದ ಬಾಂಬ್ ಸೆಕ್ಟರ್ಗೆ 150 ಮೀಟರ್ ವಿಸ್ತೀರ್ಣದಲ್ಲಿರುವ ಗಡಿಯಾಚೆಗಿನ ಸುರಂಗವನ್ನು ಪತ್ತೆ ಮಾಡಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ 2020ರ ಮೊದಲ 6 ತಿಂಗಳಲ್ಲಿ ಪಾಕಿಸ್ತಾನವು ಕದನ ವಿರಾಮ ಉಲ್ಲಂಘನೆಗಳಲ್ಲಿ ಸುಮಾರು 75ರಷ್ಟು ಹೆಚ್ಚಳವಾಗಿದೆ ಮತ್ತು ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಜಮ್ಮು ಕಾಶ್ಮೀರದಲ್ಲಿನ ನಿಯಂತ್ರಣದ ಉದ್ದಕ್ಕೂ ಸಾಗಿದೆ. ಪಾಕಿಸ್ತಾನದ ಪಡೆಗಳು ಆಗಾಗ್ಗೆ ಕದನ ವಿರಾಮವನ್ನು ಉಲ್ಲಂಘಿಸುತ್ತವೆ ಎಂದು ಸೇನೆಯು ಹೇಳ್ತಾ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.